ಸರ್ ಅಮೃತ ಮಹೋತ್ಸವದ ಅಂಗವಾಗಿ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಈ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಸೊ ಇದರಲ್ಲಿ ನಾವು ಎಲ್ಲರಿಗೂ ಉಚಿತವಾಗಿ ತಪಾಸಣೆಯನ್ನು ನಡೆಸುತ್ತೇವೆ ಸೊ ತಪಾಸಣೆಯನ್ನು ನಡೆಸಿ ಯಾರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅವೆಲ್ಲ ಮೆಡಿಸಿನ್ಸ್ ಅನ್ನು ಫ್ರೀಯಾಗಿ ಕೊಡ್ತಾ ಇದೀವಿ ಸೊ ಎಲ್ಲದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಏನು ಉದ್ದೇಶ ಇದೆ ಅಂದ್ರೆ ಎಲ್ಲರಿಗೂ ದಂತ ಚಿಕಿತ್ಸೆ ಸಿಗಬೇಕು ಎಲ್ಲರಿಗೂ ದೊರಕಬೇಕು ಅದು ಸೊ ಆ ಉದ್ದೇಶಕ್ಕೋಸ್ಕರ 2 ದಿನ ನಾವು ಫ್ರೀಯಾಗಿ ಕ್ಯಾಂಪ್ ಅನ್ನು ನಡೆಸಿಕೊಳ್ತಾ ಇದೀವಿ ಸರ್ ಉಚಿತ ನಿಮ್ಮದು ಒಂದು ಸೌಲಭ್ಯ ಅಂದ್ರೆ ಏನೇನೆಲ್ಲ ಸೌಕರ್ಯ ಇರುತ್ತೆ ಒಂದೊಳ್ಳೆ ದಂತಗಳು ಸಿಕ್ಕಾಪಟ್ಟೆ ಹಾಳಾಗಿರತಕ್ಕಂತ ಪೇಷಂಟ್ಗಳು ಬರ್ತವೆ ಸಣ್ಣ ಪ್ರಮಾಣದಲ್ಲಿ ನೀವು ಆಗಿರತಕ್ಕಂತ ಬರ್ತವೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಜನರಿಗೆ ಸಬ್ಸಿಡಿ ಅಥವಾ ಕಡಿಮೆ ದರದಲ್ಲಿ ಒದಗಿಸತಕ್ಕಂತ ಚಿಕಿತ್ಸೆ ತಮ್ಮಲ್ಲಿ ಇದೆ ಸರ್ ನಾವು ಸಣ್ಣ ಪುಟ್ಟ ಎಲ್ಲಾ ಚಿಕಿತ್ಸೆನು ಫ್ರೀಯಾಗಿ ಮಾಡ್ತಾ ಇದೀವಿ ಈಗ ಅತಿ ದೊಡ್ಡ ಟ್ರೀಟ್ಮೆಂಟ್ ನಾವು ಕನ್ಸೆಷನ್ ಅಲ್ಲಿ ಮಾಡ್ತಾ ಇದೀವಿ ಸೋ ಈ 2 ದಿನ ಯಾರು ಅಟೆಂಡ್ ಆಗ್ತಾರೆ ಆಗಸ್ಟ್ 14 ಮತ್ತೆ ಆಗಸ್ಟ್ 15 2 ದಿನ ಏನಿರುತ್ತೆ ಅದರಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನ ಎಲ್ಲದನ್ನು ನಾವು ಫ್ರೀಯಾಗಿ ಮಾಡ್ತೀವಿ ಅವರಿಗೆ ಏನು ಅವಶ್ಯಕತೆ ಇರೋ ಟ್ಯಾಬ್ಲೆಟ್ಸ್ ಅನ್ನು ಸಹ ನಾವು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮೇಜರ್ ಟ್ರೀಟ್ಮೆಂಟ್ಸ್ ಏನಿರುತ್ತೆ ಅವನನ್ನ ನಾವು ಅಪಾಯಿಂಟ್ಮೆಂಟ್ ಕೊಟ್ಟು ಅದರ ಥ್ರೂ ನಾವು ಫಾಲೋ ಅಪ್ ಮಾಡಿ ಫಾಲೋ ಅಪ್ ಮಾಡ್ಬಿಟ್ಟು ನಾವು ಅವರಿಗೆ ಟ್ರೀಟ್ಮೆಂಟ್ ನ ಫಾರ್ ಒಂದು ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೇವೆ ಎಷ್ಟು ಜನ ತಮ್ಮ ಸಹೋದ್ಯೋಗಿಗಳು ಈ ಒಂದು ಉಚಿತ ದಂತ ಚಿಕಿತ್ಸೆಯಲ್ಲಿ ಭಾಗವಹಿಸಿದ್ದಾರೆ ಸರ್ ಸರ್ ನಮ್ಮದು ಟೋಟಲ್ 9 ಮೆಂಬರ್ಸ್ ಟೀಮ್ ಇದೆ ವಿ ಹ್ಯಾವ್ 5 ಮೆಂಬರ್ಸ್ ಡಾಕ್ಟರ್ಸ್ ಇದೆ ಸೋ ನಮಗೆ ಹೈಜಿನಿಸ್ಟ್ 4 ಮೆಂಬರ್ಸ್ ಹೈಜಿನಿಸ್ಟ್ ಇದ್ದಾರೆ ಸೋ 5 ಮೆಂಬರ್ಸ್ ಡಾಕ್ಟರ್ಸ್ 4 ಮೆಂಬರ್ಸ್ ಹೈಜಿನಿಸ್ಟ್ ನಾವು ವರ್ಕ್ ಮಾಡ್ತಾ ಇದ್ದೀವಿ 9 ಮೆಂಬರ್ಸ್ ಟೋಟಲ್ ಯಾಕೆ ಸರ್ ಈಗ ಒಂದು ಉಚಿತ ದಂತ ತಪಾಸಣೆಯನ್ನ ಏರ್ಪಾಟ ಮಾಡ್ಕೊಂಡಿದ್ದಾರೆ ವೈದ್ಯರು ಸರ್ ಈಗ ಏನಂದ್ರೆ ಈಗ ಬಡವರಿಗೆ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ ಗೆ ಸೋ ಡೆಂಟಲ್ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಆಗುತ್ತೆ ಸೋ ನಾವು ಮಾಡ್ತಾ ಇರೋ ಮೇನ್ ಉದ್ದೇಶ ಪ್ರಿವೆಂಟಿವ್ ತಡೆಗಟ್ಟಬೇಕು ಹಲ್ಲು ಮುಳುಕ ಆಗದೇ ಇರುವ ಹಾಗೆ ನಾವು ತಡೆಗಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಶಿಬಿರನ ನಡೆಸ್ತಾ ಇದ್ದೀವಿ ಸೋ ಸಣ್ಣ ಮಕ್ಕಳಿಗೆ ನಾವು ಫ್ಲೋರೈಡ್ಸ್ ಟ್ರೀಟ್ಮೆಂಟ್ ನ ನಡೆಸ್ತಾ ಇದ್ದೀವಿ ಸೋ ಹಲ್ಲು ಮುಂದೆ ಮುಳುಕ ಆಗದೇ ಇರುವ ರೀತಿಯಲ್ಲಿ ಫ್ಲೋರೈಡ್ಸ್ ಹಾಕೋದ್ರಿಂದ ಹಲ್ಲು ಮುಳುಕ ಆಗದೇ ತಡೆಗಟ್ಟೋ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಯಾವ ಯಾವ ರೀತಿ ಚಿಕಿತ್ಸೆಗಳು ತಮ್ಮಲ್ಲಿ ಲಭ್ಯವಿದೆ ಸರ್ ನಮಗೆ ಎಲ್ಲಾ ರೀತಿ ಟ್ರೀಟ್ಮೆಂಟ್ ಇದೆ ಈಗ ಎಲ್ಲಾ ಟೆಕ್ನಾಲಜಿ ತುಂಬಾ ಮುಂದೆ ಹೋಗಿದೆ ಸೋ ಡೆಂಟಲ್ ತುಂಬಾನೇ ಮುಂದೆ ವರ್ದು ತುಂಬಾನೇ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ಸ್ ಎಲ್ಲಾ ಇದೆ ಡೆಂಟಲ್ ಅಲ್ಲಿ ಸೋ ನಾವೆಲ್ಲಾ ರೀತಿಯ ಟ್ರೀಟ್ಮೆಂಟ್ ಇಲ್ಲೇ ಮಾಡ್ಕೊಳ್ತೀವಿ ಪ್ರತಿ ವರ್ಷ ಆ ರೀತಿ ಎಲ್ಲಾ ಯಾವುದೇ ಇಲ್ಲ ನಾನು ಒಂದು ತಿಂಗಳಿಗೆ 2500 ರಿಂದ 3000 ಅಂತ ಕಲ್ತಿದ್ದೆ ಸೋ ಆ ರೀತಿ ಎಲ್ಲಾ ಏನಿಲ್ಲ ಸೋ ಅಲ್ಲಿ ತಿಗೆದ್ರಿಂದ ಕಣ್ಣು ಹೋಗ್ತದೆ ಮತ್ತೊಂದು ಪ್ರಾಬ್ಲಮ್ ಆಗ್ತದೆ ಅನ್ನೋದು ಎಲ್ಲಾ ಮೂಢನಂಬಿಕೆ ಆ ರೀತಿ ಎಲ್ಲಾ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಲಿ ಡೆಂಟಲ್ ಅಲ್ಲಿ ಇಲ್ಲ ಸೋ ನೀವು ಅದನ್ನ ಕನ್ಫರ್ಮೇಷನ್ ಬೇಕಾದ್ರೆ ನೀವು ಐ ಸ್ಪೆಷಲಿಸ್ಟ್ ನೇ ಕೇಳಬೇಕು ಸೋ ಅವರನ್ನೇ ಇನ್ಕ್ವೈರಿ ಮಾಡ್ಕೊಂಡು ನೀವು ಅದನ್ನ ಆ ರೀತಿ ಎಲ್ಲ ಯಾವುದೇ ಡೆಂಟಲ್ ಡಾಕ್ಟರ್ ಗೆ ವಿಸಿಟ್ ಮಾಡಿದ್ರೆ ಸೋ ಎಲ್ಲರೂ ಸೇಫ್ ಆಗಿನೇ ಅಲ್ಲನ್ನ ರಿಮೂವ್ ಮಾಡ್ತಾರೆ ಸೋ ಅಲ್ಲಿ ತೆಗೆದ್ರಿಂದ ಅದು ಒಂದಿದೆ ಅಲ್ಲಿ ತೆಗೆದ್ರಿಂದ ನಮಗೆ ಕಣ್ಣು ಹೋಗ್ತವೆ ನಾನಾ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದಿದೆ ಬಟ್ ಆ ರೀತಿ ಎಲ್ಲ ಏನಿಲ್ಲ ನೀವು ಕನ್ಫರ್ಮೇಷನ್ ಬೇಕಾದ್ರೆ ನೀವು ಐ ಸ್ಪೆಷಲಿಸ್ಟ್ ಅನ್ನು ಇನ್ಕ್ವೈರಿ ಮಾಡ್ಕೋಬಹುದು ಸೋ ಅವರು ಸಹ ಹೇಳ್ತಾರೆ ಅಲ್ಲಿ ತೆಗೆದ್ರಿಂದ ಯಾವುದೇ ರೀತಿ ಅದು ಕಣ್ಣು ಆಗಲಿ ಮತ್ತೊಂದಾಗಲಿ ಏನು ಪ್ರಾಬ್ಲಮ್ ಆಗಲ್ಲ ಈಗಿನ ಜನರೇಷನ್ ಅಂತ ಸರ್ ಯಾವ ಜನಾಂಗದಾಗ ಅಥವಾ ಯಾವ ಏಜ್ ಅಲ್ಲಿ ಹೆಚ್ಚು ಈ ಒಂದು ದಂತ ಚಿಕಿತ್ಸೆ ಒಳಪಡ್ತವೆ ಏನೇನು ಪೇನ್ ಗಳು ಬರ್ತವೆ ಯಾವ ಏಜ್ ಅಲ್ಲಿ ಬರ್ತವೆ ಸರ್ ಇವಾಗ ಆ ರೀತಿ ಏಜ್ ಈ ರೀತಿ ಏಜ್ ಅಂತ ಏನಿಲ್ಲ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸು ಆಗಿರುವವರೆಗೂ ಅಲ್ಲಿನ ಪ್ರಾಬ್ಲಮ್ಸ್ ಇದೆ ಸೋ ಈಗ ನಾವು ನೋಡ್ತಾ ಇರೋ ಪ್ರಕಾರ 35% ರಾಣೇಬೆನ್ನೂರು ತಾಲೂಕಿನ ಏನು ಜನತೆ ಇದೆ ಅದರಲ್ಲಿ 35% ಇಂದ ಜನ 35% ಇಂದ ಜಾಸ್ತಿ ಜನ ಗುಟ್ಕಾ ತಿಂತಾ ಇದ್ದಾರೆ ತಂಬಾಕನ್ನ ತಗೊಳ್ತಾ ಇದ್ದಾರೆ ಸೋ ಅದರಿಂದ ಅವರು ಸರಿಯಾಗಿ ಬ್ರಷ್ ಮಾಡಲ್ಲ ಸೋ ಆ ಉದ್ದೇಶಕ್ಕೋಸ್ಕರ ಹಲ್ಲು ಹೊಳೆ ಆಗೋದನ್ನ ಅವರು ತೆಗೆಯೋದಿಲ್ಲ ಸರಿಯಾಗಿ ಬ್ರಷ್ ಮಾಡಲ್ಲ ಡೈಲಿ 2 ಟೈಮ್ಸ್ ಬ್ರಷ್ ಮಾಡಬೇಕು ಗುಟ್ಕಾದಿಂದ ಆಗೋ ತುಂಬಾ ನಾನಾ ರೀತಿಯಾದ ಕಾಯಿಲೆಗಳನ್ನು ಬಾಯಿಯಿಂದ ಬರುತ್ತೆ ಮತ್ತೆ ಅನೇಕ ರೀತಿಯಾದ ದೇಹಗಳಿಗೂ ಅದು ಅನಾನುಕೂಲತೆ ಆಗುತ್ತೆ ಸೋ ಅದನ್ನ ಅವರು ತಡೆಗಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಎಲ್ಲರನ್ನು ಓರಲ್ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ ಸೋ ಎಲ್ಲರನ್ನು ಓರಲ್ ಸ್ಕ್ರೀನಿಂಗ್ ಮಾಡಿಬಿಟ್ಟು ಯಾರು ಗುಟ್ಕಾ ತಿಂತಾರೆ ಅವರಿಗೆ ತಿನ್ನಬಾರದು ಅನ್ನೋದಕ್ಕೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನೆಲ್ಲದನ್ನ ನಾವು ಅವರಿಗೆ ಮನದಟ್ಟು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕ್ಯಾಂಪ್ ನಡೆಸ್ತಾ ಇದ್ದೀವಿ ಜನರು ನಮ್ಗೆ ಭಯ ಇದೆ ಸರ್ ಅಯ್ಯೋ ಸಣ್ಣ ನೋವು ಬಂದ್ರೆ ವೈದ್ಯರು ಅಲ್ಲಿ ಕಿತ್ತಾಕಿ ಬಿಡ್ತಾರಪ್ಪ ನಮ್ ಕಣ್ಣೀರು ಹೋಗುತ್ತೆ ಬೇರೆ ಏನೇನೋ ಪ್ರಾಬ್ಲಮ್ ಗಳಾಗುತ್ತೆ ಅನ್ನೋ ಒಂದು ಆತರ ಭಯದಲ್ಲಿದೆ ಸರ್ ಅಂತವ್ರಿಗೆ ಏನಾದ್ರು ಸರ್ ಆ ರೀತಿ ಎಲ್ಲ ಏನಿಲ್ಲ ಈಗ ನಾನು ಸುಮಾರು ಪೇಷಂಟ್ಸ್ ನ ನೋಡಿದ್ದೀನಿ ಸೊ ನೋಡಿದಾಗ ಸಣ್ಣದಾಗಿರೋ ಒಂದು ಹಲ್ಲು ಏನೋ ಹುಡುಕಾಗಿದೆ ಅಂತಂದು ಅವ್ರು ಪೂರ್ತಿ ಬಾಯಿನೇ ಹಲ್ಲನ್ನೆಲ್ಲ ನಾವು ತೆಗಿಬೇಕು ಅಂತಂದು
ಆ ರೀತಿ ಏನಿಲ್ಲ ಒಂದು ಸಣ್ಣ ಹಲ್ಲು ಹುಳುಕಾದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ರೂಟ್ ಕೆನಲ್ ಮಾಡಕ್ಕೆ ಬರ್ತದೆ ಅದಕ್ಕೆ ಸಿಮೆಂಟ್ ತುಂಬಿಕ್ಕೆ ಬರ್ತದೆ ಸೊ ಅದನ್ನ ಕ್ಯಾಪ್ ಹಾಕೊಂಡು ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಅದು ಪ್ರೋಗ್ರೆಸ್ ಆಗದಂಗೆ ಮಾಡ್ಲಿಕ್ಕೆ ಬರ್ತದೆ ನಿಮಗೆ ಎಷ್ಟು ಜನ ನಿಮ್ಮ ವೈದ್ಯರು ಸಹೋದರರು ಅಥವಾ ತಮ್ಮ ಸಹೋದ್ಯೋಗಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಾಥ್ ಕೊಟ್ಟಿದ್ದಾರೆ ಸರ್ ನನಗೆ ಎಲ್ಲರೂ ಕೊಟ್ಟಿದ್ದಾರೆ ಸೊ ಎಲ್ಲಾ ನಮ್ಮ ಸಹೋದ್ಯೋಗಿಗಳು ಈಗ ನಾಟೊಂದು ಇಲ್ಲಿ ಇಲ್ಲೇ ಪ್ರೆಸೆಂಟ್ ಅಲ್ಲಿ ನಮ್ಮ ರಾಣೇಬೆನ್ನೂರ್ ತಾಲೂಕಿನಿಂದ ಅಷ್ಟೇ ಅಲ್ಲ ಬೇರೆ ತಾಲೂಕಿನಿಂದನೂ ಡಾಕ್ಟರ್ಸ್ ಇದ್ದಾರೆ ಬೇರೆ ತಾಲೂಕು ಬೇರೆ ಡಿಸ್ಟ್ರಿಕ್ಟ್ ಇಂದನ ಸಹ ಡಾಕ್ಟರ್ಸ್ ಇದ್ದಾರೆ ಸೊ ಅವರು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ ಸೊ ಎಲ್ಲಾ ನಮ್ಮ ಲೋಕಲ್ ರಾಣೇಬೆನ್ನೂರ್ ಸಪೋರ್ಟ್ ಇದೆ ಸೊ ಎಲ್ಲಾ ಔಟ್ ಸೈಡ್ ರಾಣೇಬೆನ್ನೂರ್ ತಾಲೂಕಿನಲ್ಲೂ ನನಗೆ ಸಪೋರ್ಟ್ ಇದೆ ಸರ್ ಇದು ಪ್ರತಿ ವರ್ಷನೂ ಈ ಕೈ ಮಾಡ್ತಾ ಇದ್ದೀರಾ ಸರ್ ಇವಾಗ ಸ್ಟಾರ್ಟ್ ಮಾಡಿದ್ರು ಸೊ ಇದು ಫಸ್ಟ್ ನಾನು ಅನ್ಕೊಂಡಿರೋ ಪ್ರಕಾರ ಇದು ಫಸ್ಟ್ ಕ್ಯಾಂಪ್ ನಾನು ನಡೆಸ್ತಾ ಇರೋದು ಹಿಂದೆ ಯಾರು ಮಾಡಿದರೋ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನನಗೆ ಐಡಿಯಾ ಇಲ್ಲ ಇದು ನಾನು ಫಸ್ಟ್ ನಡೆಸ್ತಾ ಇರೋದು ಇದು ಫಸ್ಟ್ ಕ್ಯಾಂಪ್ ನಾನು ನಡೆಸ್ತಾ ಇರೋದು ಸೊ ಹಿಂದೆ ಮಾಡಿದರ ಬಗ್ಗೆ ನನಗೆ ಯಾವುದು ಐಡಿಯಾ ಇಲ್ಲ ಮಾಹಿತಿ ಇಲ್ಲ ಸೊ ಈಗ ಮುಂದೇನೋ ಇನ್ನು ನಾವು ಜಸ್ಟ್ ಇವಾಗ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ ಅಷ್ಟೇ ಓರಲ್ ಸ್ಕ್ರೀನಿಂಗ್ ಅಂಡ್ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಥಿಂಗ್ ಫ್ರೀ ಆಗಿ ನಾವು ಮಾತ್ರೆಗಳನ್ನು ಔಷಧಿಗಳನ್ನು ಎಲ್ಲಾ ರೀತಿಯಾದ ಔಷಧಿಗಳನ್ನು ನಾವು ಕೊಡ್ತಾ ಇದೀವಿ ಫ್ರೀಯಾಗಿ ಕೊಡ್ತಾ ಇದೀವಿ ಸೊ ಪ್ರತಿ ವರ್ಷ ಸೇಲ್ ನೋಡ್ತಾ ಇದೀವಿ ಸೊ ಯಾವ ರೀತಿ ಸಮಾಜ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಯಾವ ರೀತಿಯಾದ ಇದಿರುತ್ತೆ ಅಂತ ಸದ್ಯ ಮುಂದೆ ಇನ್ನು ನಮಗೆ ಪ್ಲಾನಿಂಗ್ ಇದೆ ಸೊ ಮುಂದೆ ಟ್ರೀಟ್ಮೆಂಟ್ ಅನ್ನು ಸಹ ನಾವು ಮಾಡಬೇಕು ಅನ್ನೋದೇ ನಮ್ದು ಇನ್ನು ಐಡಿಯಾಸ್ ಇದೆ ಪ್ಲಾನ್ಸ್ ಇದೆ ಸೊ ಅದನ್ನ ಪ್ರಕಾರ ನಾವು ಮುಂದೆ ಅದನ್ನ ಮತ್ತೆ ಇದು ತರ್ತೀವಿ ಸೊ ಇವನಿಂಗ್ ಮಾಡ್ಬಿಟ್ಟು ಯಾವುದೇ ಟ್ರೀಟ್ಮೆಂಟ್ಸ್ ಅನ್ನು ಮಾಡ್ತಾ ಇಲ್ಲ ಬಟ್ ಟ್ರೀಟ್ಮೆಂಟ್ಸ್ ಏನಿದೆ ಫ್ಲೋರೈಡ್ಸ್ ಅನ್ನು ಹಾಕ್ತಾ ಇದೀವಿ ಎಮರ್ಜೆನ್ಸಿ ಫೇಸ್ ಟ್ರೀಟ್ಮೆಂಟ್ ಅಲ್ಲಿ ಅದನ್ನೆಲ್ಲ ಇವಾಗಲೇ ಮಾಡ್ತಾ ಇದೀವಿ ಈ ಒಂದು ಟೂ ಡೇಸ್ ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಾವು ಕ್ಯಾರಿ ಔಟ್ ಮಾಡ್ತಾ ಇದೀವಿ ಪ್ಲಸ್ ಫ್ಲೋರೈಡ್ಸ್ ಅನ್ನು ಹಾಕ್ತಾ ಇದೀವಿ ಅಲ್ಲೂ ಹುಳುಕಾಗದೆ ಸೊ ಈ ಮೇಜರ್ ಟ್ರೀಟ್ಮೆಂಟ್ಸ್ ಯಾವುದನ್ನು ಈ ಕ್ಯಾಂಪಲ್ಲಿ ಮಾಡ್ತಾ ಇಲ್ಲ ಸೊ ಇನ್ನು ಬರುವ ಮುಂದಿನ ದಿನಗಳಲ್ಲಿ ಸೊ ಏನು ಮೇಜರ್ ಟ್ರೀಟ್ಮೆಂಟ್ಸ್ ಅನ್ನು ಸಹ ಮಾಡೋಕ್ಕೋಸ್ಕರ ನಾವು ಪ್ಲಾನ್ ಅನ್ನು ನಡೆಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ತಾವು ಇದೆ ಈಗ ಎಷ್ಟೋ ಜನ ಸ್ಕೂಲಲ್ಲಿ ಸ್ಕೂಲ್ ಟೀಚರ್ಸ್ ನನ್ನ ಪೇಷಂಟ್ಸ್ ಇದ್ದಾರೆ ಸುಮಾರು ಜನ ಸೊ ಅವರು ಸಹ ನಮಗೆ ಕೇಳ್ತಾರೆ ನಮ್ಮ ಸ್ಕೂಲಲ್ಲಿ ಬಂದ್ಬಿಟ್ಟು ನಾವು ಕ್ಯಾಂಪ್ ಮಾಡಿ ನಮ್ಮ ರಾಣೇಬೆನ್ನೂರಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಅಲ್ಲಿ ಬಂದ್ಬಿಟ್ಟು ನಮಗೆ ಕ್ಯಾಂಪ್ಸ್ ಮಾಡಿ ನಮ್ಮ ಮಕ್ಕಳಲ್ಲಿ ತುಂಬ ಜನ ಇದು ಇದೆ ಈಗ ಅವರು ದಾವಣಗೆರೆಗೆ ರೆಫರ್ ಮಾಡಬೇಕು ಬಿಟ್ಟರೆ ಧಾರವಾಡಕ್ಕೆ ರೆಫರ್ ಮಾಡಬೇಕು ಸ್ಕೂಲ್ಗಳಿಗೆ ಸೊ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಸೊ ಅದನ್ನು ನನಗೆ ಸ್ಕೂಲ್ ಟೀಚರ್ಸೇ ಹೇಳ್ತಾ ಇದ್ದಾರೆ ಸೊ ಅಲ್ಲಿವರೆಗೂ ಪೇರೆಂಟ್ಸ್ ಕರ್ಕೊಂಡು ಹೋಗಲ್ಲ ಸೊ ಇಲ್ಲೇ ಲೋಕಲ್ ರಾಣೇಬೆನ್ನೂರಲ್ಲಿ ನಿಮಗೆ ನೀವು ಟ್ರೀಟ್ಮೆಂಟ್ನ ನಮ್ಮ ಮಕ್ಕಳಿಗೆ ಬಂದು ಚೆಕಪ್ ಮಾಡಿ ಅಂತ ಸುಮಾರು ಟೀಚರ್ಸ್ಗಳು ಸಹ ಕೇಳ್ಕೊಂಡಿದ್ದಾರೆ ಸ್ಕೂಲಿಗೆ ವಿಸಿಟ್ ಮಾಡಿ ಅಂತ ಸೊ ಆ ವಿಸಿಟ್ ಮಾಡೋದು ನಮ್ಮ ಪ್ಲಾನ್ ಇದೆ ಅಪ್ಕಮಿಂಗ್ ಡೇಸಲ್ಲಿ ನಾವು ಮಾಡ್ತೀವಿ ಈ ಒಂದು ಕೆಲಸ ಇದು ಏನು ಬಡವರಿಗೆ ಒಳ್ಳೇದಾಗಲಿ ಅನ್ನೋದೇ ಒಂದು ಮೇನ್ ಉದ್ದೇಶ ನಾವು ಈಗ ಏನಂದ್ರೆ ಡೆಂಟಲ್ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ತುಂಬಾ ಕಾಸ್ಟ್ಲಿ ಇರೋ ಟ್ರೀಟ್ಮೆಂಟ್ ಅನ್ನ ಎಲ್ಲರೂ ತಗೊಳಕ್ ಆಗಲ್ಲ ಸೊ ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಇಂದ ಯಾವುದೇ ರೀತಿಯಾದ ಸ್ಕೀಮ್ಸ್ ಇಲ್ಲ ಈ ಡೆಂಟಲ್ ಈಗ ಬೇರೆ ಬೇರೆ ಇವುಗಳಿಗೆಲ್ಲ ಕಣ್ಣಿಗಿದೆ ಮತ್ತೊಂದು ಬೇರೆ ಕಡೆ ಎಲ್ಲಾ ಅಂಗಾಂಗಗಳಲ್ಲಿ ಏನಿದೆ ಬಾಡಿನಲ್ಲಿ ಸೊ ಅವಕ್ಕೆಲ್ಲದಕ್ಕೂ ಗೌರ್ಮೆಂಟ್ ಇಂದ ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಇಂದ ಅವ್ರಿಗೆಲ್ಲ ಸಬ್ಸಿಡಿ ಇದೆ ಮತ್ತೊಂದು ಈ ರೀತಿ ಎಲ್ಲ ಬಟ್ ಡೆಂಟಲ್ಗೆ ಯಾವುದೇ ರೀತಿಯಾದ ಗೌರ್ಮೆಂಟ್ ಸ್ಕೀಮ್ಸ್ ಅನ್ನ ಕೊಡ್ತಾ ಇಲ್ಲ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಬಡವರಿಗೆ ಅನುಕೂಲ ಆಗದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇರೋದು ಅಷ್ಟೇ